ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಶ್ರುತಿ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ತುಂಬ ದಿನ ಆಯಿತು ವ್ಲಾಗ್ನ ಮಾಡಿ. ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ನಮ್ಮದು ಸ್ಟೇಷ್ನರಿ ಶಾಪ್ ಆಗಿರೋದ್ರಿಂದ ಸ್ಕೂಲ್ಸ್ ಎಲ್ಲ ಓಪನ್ ಆಗಿದೆಯಲ್ಲ, ಸೊ ನಮಗೆ ಸ್ವಲ್ಪ ಬಿಸ್ನೆಸ್ ಕಡೆ ಗಮನ ಜಾಸ್ತಿ ಇರಬೇಕೀಗ. ಸೊ ಹಸ್ಬೆಂಡ್ ಒಬ್ಬರೇ ಇರೋದ್ರಿಂದ ಸೊ ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡಿದೆ. ಸೊ ವಿಡಿಯೋಸ್ ಎಲ್ಲ ಸ್ಟಾಪ್ ಮಾಡಿದೆ. ಅನ್ಕೋತಾನೆ ಇದ್ದೆ ಯಾಕೋ ವಿಡಿಯೋಸ್ ಕಂಟಿನ್ಯೂಸ್ ಆಗ್ತಾನೆ ಇಲ್ಲ, ಸೊ ಸ್ಟಾಪ್ ಮಾಡಿಬಿಡ ಹೋಗ್ಲಿ ಯೂಟ್ಯೂಬ್ನ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಯಾಕೋ ಇರೋಕ್ಕಾಗ್ತಿಲ್ಲ ಮನಸ್ಸು. ಸೊ ಮಾಡೋಣ, ಒಂದು ಕೆಲಸ ಏನೋ ಸ್ಟಾರ್ಟ್ ಮಾಡಿದ್ದೀನಿ, ಯಾಕೆ ಬಿಡಬೇಕು ಅಂತಲೇ ಅನಿಸ್ತಿತ್ತು. ಗೊತ್ತಿಲ್ಲ ನನಗೆ ಯಾಕೋ ಸುಮ್ಮನೆ ಅಚಾನಕ್ ಆಗಿ ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಬಗ್ಗೆ. ಸೊ ಬೇಡ ಅಂತ ಎಷ್ಟೇ ಅಂದ್ಕೊಂಡ್ರು ಗೊತ್ತಿಲ್ಲ ಮಾಡಬೇಕು ಮಾಡಬೇಕು ಅಂತಲೇ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಓಕೆ ಮಾಡೋಣ ಅಂತ ಅಂದ್ಕೊಂಡು, ಅದೇ ಕರೆಕ್ಟ್ ಒಂದು ರೀಸನ್ ಬೇಕು ಬೇಡ ಅಂತ ಅನ್ನೋಕ್ಕೆ. ನನಗೆ ಯಾಕೋ ಅದು ಸಿಕ್ತಿಲ್ಲ, ನಾವು ಬಿಡಬೇಕು, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಮಾಡೋಣ. ಆ್ಯಂಡ್ ದ ಸೆನ್ಸ್ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ ನನಗೆ. ಯಾವಾಗ ನಾನು ಜಸ್ಟ್ ಬೇರೆ ವೀಡಿಯೋಸ್ನ ನೋಡೋದಿರ್ಬೋದು, ಬೇರೆ ಏನಾರ ಅಥವಾ ಫೋನ್ ನೋಡೋದಿರ್ಬೋದು, ಟಿ ವಿ ನೋಡೋದಿರ್ಬೋದು, ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಯಾಕೋ ಅನಿಸ್ತು ಓಕೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫೈನಲಾಗಿ ಸೊ ಮಾಡ್ತಿದ್ದೀನಿ ಇವತ್ತು. ಸೊ ಯಾರೂ ಕೂಡ ಬೈಕೋಬೇಡಿ, ಇವಳು ಏನೋ ವರ್ಷಕ್ಕೊಂದು ವಿಡಿಯೋ ಹಾಕ್ತಾಳೆ, ತಿಂಗಳಿಗೊಂದು ವಿಡಿಯೋ ಹಾಕ್ತಾಳೆ, ತುಂಬ ಬ್ರೇಕ್ಸ್ನ ತೊಗೋತಾಳೆ ಅಂತ ಇಲ್ಲ. ನೋಡ ಈಗ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ. ಸೊ ಬರುತ್ತೆ, ಎಲ್ಲ ವಿಡಿಯೋಸ್ ಬಂದೇ ಬರುತ್ತೆ, ಇನ್ಮುಂದೆ ಬರುತ್ತೆ ವಿಡಿಯೋಸು. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಹಾಗೆ ವಿಡಿಯೋನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ ಮನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ. ಆ್ಯಕ್ಚುಲಿ ಇವತ್ತು ವೆಡ್ನಸ್ಡೇ, ಆ್ಯಕ್ಚುಲಿ ಅನ್ಕೋತಾನೆ ಇದ್ದೆ ಮಾಡೋಣ ಮಾಡೋಣ ಅಂತ, ಯಾಕೋ ಬಿಡೋಕ್ಕೆ ಮನಸ್ಸಿರಲಿಲ್ಲ. ಯೂಟ್ಯೂಬು ಏನೋ ನನಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇಲ್ಲ ಮಾಡಬೇಕು ನಾನು ಮಾಡಬೇಕು ನಾನು ಅನಿಸ್ತಾನೆ ಇತ್ತು, ಬೇಡ ಬೇಡ ಅಂದ್ಕೊಂಡು. ಯಾಕೋ ನನ್ನ ಮನಸ್ಸಿಗೆ ನನಗೆ ಕಷ್ಟ ಮಾಡ್ಕೋತಿದ್ದೀನಿ ಅನಿಸ್ತು. ವಿಡಿಯೋಸ್ ಮಾಡಿದೆ ಪರವಾಗಿಲ್ಲ, ಎಷ್ಟು ವ್ಯೂಸ್ ಆಗುತ್ತೋ ಆಗಲಿ, ನನ್ನ ಖುಷಿಗೆ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಮಾಡ್ತಾ ಇದ್ದೀನಿ. ಹಾಗೆ ಈವ್ನಿಂಗ್ ಆಗಿದೆ, 6:30 ಆಗಿದೆ. ಸೊ ಜಸ್ಟ್ ಈಗ ಕಾಫಿ ಎಲ್ಲ ಆಯಿತು. ಸೊ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು, ಅಂದರೆ ಬಂದಾಗಿಂದ ಏನು ಸ್ಟವ್ ಎಲ್ಲ ಮಾರ್ನಿಂಗ್ ಕ್ಲೀನ್ ಮಾಡೋಕ್ಕಾಗಿಲ್ಲ, ಅಂಗಡಿಗೆ ಹೋದ ಟೈಮ್ ಆಗಿಬಿಡ್ತು. ಸೊ ಅಂಗಡಿಗೆ ಹೋಗಿದ್ದೆ. ಸೊ ಈಗ ಬಂದು ಎಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಸ್ಟವ್ ಎಲ್ಲ ನೋಡ್ಬೋದು ನೀವು, ಎಲ್ಲ ಕ್ಲೀನ್ ಮಾಡೋಕ್ಕೆ ಹಾಕಿ ಇಟ್ಟಿದ್ದೀನಿ. ಇದೆಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ. ಪಾತ್ರೆ ನೋಡ್ಬೋದು ಎಷ್ಟಿದೆ ಅಂತ, ಪಾತ್ರೆ ಇದೆ. ಸೊ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ದೀನಿ, ನೋಡ್ಬೋದು ನೀವು ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಅದ್ರ ಪ್ಲೇಸಿಗೆ ನೀಟಾಗಿ ಇಡಬೇಕು. ಸೊ ಇಷ್ಟೆಲ್ಲ ಇದೆ. ಹಾಗೆ ಮಗ ಪಾಸ್ತಾ ಬೇಕು ಅಂತಿದ್ದ, ಸೊ ಹಸ್ಬೆಂಡ್ ಎಲ್ಲ ತರಿಸಿದ್ರು. ಸೊ ಮಾಡೋಣ ಪಾಸ್ತಾ, ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಆ್ಯಕ್ಚುಲಿ ಈವ್ನಿಂಗೇ ಮಾಡಿಕೊಡು ಅಂತಲ್ಲ, ನಾನು ಹಾಗೆ ಕೆಲಸ ಆಯಿತು, ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ವಾಶ್ ಮಾಡಿಕೊಂಡು ವಾಶ್ ಮಾಡೋದೆಲ್ಲ ವಾಶ್ ಮಾಡಿ ಬಟ್ಟೆನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಫೋಲ್ಡ್ ಮಾಡೋಣ ಅಂತಂದ್ಬಿಟ್ಟು ಇಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿ ಅಂತ. ಸೊ ರಾತ್ರಿ ಒಂದೇ ಸತಿ ಊಟಕ್ಕೆ ಮಾಡಿರೋಣ, ಹಸ್ಬೆಂಡು ಬರ್ತಾರಲ್ಲ, ಇನ್ನು ಅವ್ರೊಬ್ಬರನ್ನ ಅಂದರೆ ಹಾರೋದೇ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಮಾಡೋಣ ಅಂತಂದ್ಬಿಟ್ಟು ಅದೇ ಇದ್ದೀನಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಪಾಸ್ತಾ ರೆಸಿಪಿ ಯಾವ ರೀತಿ ಅಂತ, ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಪಾಸ್ತಾ. ಸೊ ನಾನು ಮಾಡೋದು ರೀತಿ ಒಂದ್ಸತಿ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಆಗಿ ಪಾತ್ರೆ ತೊಳಿತಾ ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ತುಂಬ ಜನ ಅನ್ಕೋತಿರ್ತೀರಾ ಇವರು ತುಂಬ ಪರ್ಫೆಕ್ಟಾಗಿ ವಿಡಿಯೋಸ್ ಮಾಡಲ್ಲ, ತುಂಬ ಬ್ರೇಕ್ಸ ತಗೋತಾರೆ ಅಂತ. ಅದೇನು ಮಾಡೋದು, ನನಗೆ ಫ್ಯಾಮಿಲಿ ಬಿಸ್ನೆಸ್ಸು ಯೂಟ್ಯೂಬ್ ಎಲ್ಲದನ್ನೂ ಮೇಂಟೈನ್ ಮಾಡುವಾಗ ಅದಾಗ್ಬಿಡುತ್ತೆ. ಇಲ್ಲ ಇನ್ನು ಮುಂದೆ ಆ ಥರ ಆಗಲ್ಲ ಅನ್ಕೋತೀನಿ. ನನಗೆ ಯಾಕೂ ಗೊತ್ತಿಲ್ಲ ಯೂಟ್ಯೂಬ್ ಮಾಡೋದು ಬೇಡ ಅಂದರೆ ಬೇಡ ಅಂತ ಸೆನ್ಸ್ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಸೊ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿದಾಗ ಏನನ್ಸು ನನಗೆ, ಯಾಕೋ ಯೂಟ್ಯೂಬ್ಗೆ ನನಗೆ ಆಗ್ತಾಯಿಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಆಯಿತು ಬೇಡ ಅಂತ ಸ್ಕಿಪ್ ಮಾಡಿದ್ವಿ. ಸೊ ಸ್ಕಿಪ್ ಮಾಡಿದ ಮೇಲೆ ಅನಿಸ್ತು ಸರಿ ಬೇಡ ಬಿಡು ಹೋಗ್ಲಿ ಅಂತ ಅಂದ್ಕೊಂಡೆ. ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡಬೇಕು, ಇಲ್ಲಾಂದರೆ ಸ್ಟಾಪ್ ಮಾಡಬೇಡ ಅಂತಂದ್ಬಿಟ್ಟು ಅಂದ್ಕೊಂಡೆ. ಆಮೇಲೆ ಯಾಕೋ ಈ ನಡುವೆ ತುಂಬ ಟೈಮ್ ಸಿಗ್ತಾ ಇದೆ ನನಗೆ. ಈವ್ನಿಂಗ್ ಅಂತೂ ಮಗನಿಗೆ ಅವನು ಅಷ್ಟೊಂದು ಓದಿಸೋದಿಲ್ಲ, ಅವನೇ ಓದ್ಕೋತಾನೆ. ಅವ್ನು ಏನೋ ಡೌಟ್ಸ್ ಇದ್ರೆ ಮಾತ್ರ ಕೇಳ್ತಾನೆ. ಅವ್ನು ಪಾಯಿಂಟ್ ಅವ್ನು ಓದೋದ್ರಿಂದ ಏನೂ ಕೆಲಸನೇ ಇರಲ್ಲ ಅನಿಸುತ್ತೆ. ತುಂಬ ಫೋನ್ಗೆ ಅಡಿಕ್ಟ್ ಆಗ್ತಾ ಇದ್ದೀನಿ, ಹಾಗೆ ಟಿ ವಿಗೂ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸ್ತು.
ನಾನು ಮುಂಚೆಲ್ಲ ಒಂದು ಸೀರಿಯಸ್ ಏನೋ ಓಡ್ತಾ ಇರಲಿಲ್ಲ. ಆಕ್ಚುಲಿ ನಾನು ವಿಡಿಯೋಸ್ ಮಾಡೋದು ಅಥವಾ ಏನೋ ಒಂದು ಕೆಲಸ ಮಾಡ್ಕೋತಾನೆ ಇದ್ದೆ, ಅಥವಾ ವಿಡಿಯೋ ಮಾಡೋದಿರ್ಬೋದು, ಎಡಿಟಿಂಗು ಈ ಥರ ಮಾಡ್ಕೋತಾ ಇದ್ದೆ. ಬಟ್ ಇತ್ತೀಚೆಗೆ ಎಲ್ಲ ಸೀರಿಯಲ್ಸ್ ಕೂಡ ಅಡಿಕ್ಟ್ ಆಗ್ತಾ ಇದ್ದೀನಿ. ಸೊ ಯಾಕೋ ಬೇಡ ತುಂಬ ಇದಾಗೋದು, ಸ್ವಲ್ಪ ನಾನು ಕೂಡ ಬಿಸಿ ಆಗೋಣ, ವಿಡಿಯೋ ಮಾಡೋಣ ಅಂತ ಅನ್ಸಿ ನನ್ನ ವಿಡಿಯೋಸ್ನೇ ಮಾಡೋಣ ಅಂತ ಹೇಳಿದ್ರು ಸ್ಟಾರ್ಟ್ ಮಾಡಿರೋವಂಥದ್ದು. ಹಾಗೆ ಆ್ಯಕ್ಚುಲಿ ಚಾಲಿ ಮೂವಿಗೆ ಯಾರೆಲ್ಲ ಹೋಗಿದ್ರಿ ಕಾಲ್ ಮಾಡಿದ್ದೀನಿ, ನನಗೆ ಯಾಕೋ ಚಾಲಿ ಮೂವಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ನನ್ನ ಮಗ ಹೋಗಿ ಬಂದ, ನನ್ನ ಚಿಕ್ಕಪ್ಪ ಅವ್ರ ಜೊತೆ ಮಗ ಹೋಗಿದ್ದ ಎಂದು ಹೇಳಿದಾಗ ತುಂಬ ಚೆನ್ನಾಗಿದೆ ಮಮ್ಮಿ, ತುಂಬ ಎಮೋಷನ್ಸ್ ಇದೆ ಅಂತ ಹಾಗೆ ಫಿಲಮ್ ನೋಡಿ ಬಂದಾಗಿಂದ ನಾನು ಅವ್ರಿಗೂ ಒಂದು ಡಾಗ್ ತೊಗೋಬೇಕಂತೆ ಹೇಳ್ತಾ ಇದ್ದೆ. ನಾನು ಅದೇ ಹೇಳಿದೆ, ನಿನ್ನನ್ನು ಸುಧಾರಿಸಿದ್ರೆ ಸಾಕಾಗಿದೆ ಶಿನು ಅಂತ. ಅವ್ನು ದೊಡ್ಡವನು ಆದಮೇಲೆ ಡಾಗ್ ತೊಗೋದು ನಂತೆ. ಸೊ ಯಾರೆಲ್ಲ ಹೋಗಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗಬೇಕು, ಅಚ್ಚ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅವರು ಈಗ ಬುಕ್ಸ್ ಸೀಸನ್ ಅಲ್ವಾ, ಸ್ಕೂಲ್ಸ್ ಎಲ್ಲ ಓಪನ್, ಕಾಸ್ಟ್ ಸ್ಕೂಲ್ಸು ಕಾಲೇಜಸ್ ಎಲ್ಲ ಓಪನ್ ಅಲ್ಲ, ಪಿ ಯು ಡಿ ಡಿ ಎಲ್ಲ ಓಪನ್ ಆಗಿದೆಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು. ಅಂದರೆ ನಮ್ಮದು ಬುಕ್ಸು ಮತ್ತು ಸ್ಟೇಷ್ನರಿ ಬ್ಯಾಗ್ಸು ಫ್ಯಾನ್ಸಿ ಈ ರೀತಿ ಇರೋದಲ್ವ ಶಾಪ್ ಇರೋದು ನಮ್ಮದು. ಸೊ ಅದು ಸ್ವಲ್ಪ ಈಗ ಸ್ವಲ್ಪ ಬ್ಯುಸಿ ಇರ್ತಾರೆ ಅವರು. ಸೊ ಅವ್ರು ಫ್ರೀ ಆದಾಗ ಹೋಗೋಣ ಅಂತ ಹೋಗ್ಬಿಡ್ತೀನಿ. ನಾನು ಯೂಶ್ವಲಾಗಿ ಯಾರಾದರೂ ಜೊತೆಗೆ ಸಿಕ್ಕಿದ್ರೆ ಹಸ್ಬೆಂಡ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಮೂವೀಸು, ಸಾಂಗ್ಸ್ ತುಂಬ ಕೇಳ್ತಾರೆ ಅವರು. ಸೊ ಯಾರಿಗೆಲ್ಲ ಹೋಗಿ ಬಂದ್ರು ಇದಾರೆಲ್ಲ, ಚಿಕ್ಕಪ್ಪ ಅವರು ಹೋಗಿ ಬಂದಿದ್ದಾರೆ, ತಮ್ಮ ಎಲ್ಲ ಹೋಗಿ ಬಂದಿದ್ದಾರೆ. ಸೊ ಅದೇ ಹೇಳ್ತಿದ್ದೆ ರೈಟು, ಇದಕ್ಕೋಸ್ಕರ ವೇಟಿಂಗ್ ನಾನು ಯಾವಾಗ ಕರ್ಕೊಂಡು ಹೋಗ್ತೀರಾ ಅವಾಗ ಹೋಗ್ತೀನಿ ಮೂವಿ ಅಲ್ವಾ, ನೋಡೋಣ ಯಾವಾಗ ಟೈಮ್ ಆಗುತ್ತೆ ಅಂತ. ಇಲ್ಲಿ ನಾನು ಪಾಸ್ತಾ ಮಾಡೋಕ್ಕೆ ಅಂತ ಒಂದು ಬಟ್ಟಲಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೋಬೇಕಾಗುತ್ತೆ ಪಾಸ್ತಾಗೆ, ಬಿಸಿ ನೀರು ಕುದೀತಾ ಇದೆ ಅಂದವಾಗ ಪಾಸ್ತಾನ ಯೂಸ್ ಮಾಡಬೇಕು. ನಾನಲ್ಲಿ ಮ್ಯಾಗಿ ಹೊಡೆದು ಪಾಸ್ತಾ ತೊಗೊಂಡಿದ್ದೀನಿ, ನಿಮಗೆ ಯಾವುದಿದೆ ನಿಮ್ಮನೇಲಿ ಅದನ್ನೇ ಯೂಸ್ ಮಾಡ್ಕೋಬೋದು. ನಾನಿದ್ದು ಇದರಲ್ಲಿ ತುಂಬ ಫ್ಲೇವರ್ಸ್ ಬರುತ್ತೆ ಪಾಸ್ತಾ ಒಳಗಡೆ, ಮಸಾಲ ಪಾಸ್ತಾ ಬರುತ್ತೆ, ಮತ್ತು ಟೊಮ್ಯಾಟೊ ಪಾಸ್ತಾ ಬರುತ್ತೆ, ಚೀಸ್ ಪಾಸ್ತಾ ಬರುತ್ತೆ, ಈ ರೀತಿ ತುಂಬ ಫ್ಲೇವರ್ಸ್ ಬರುತ್ತೆ. ನಿಮ್ಗೆ ಯಾವ ಫ್ಲೇವರ್ ಬೇಕಂದರೆ ಆ ಫ್ಲೇವರ್ನ ಯೂಸ್ ಮಾಡಿಕೊಂಡು ಸೇಮ್ ಇದೇ ಮೆಥಡ್ನ ಎಲ್ಲದಕ್ಕೂ ಯೂಸ್ ಮಾಡಿ ಸೊ ಆರಾಮಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಪಾಸ್ತಾನ ಎರಡು ಪ್ಯಾಕೆಟ್ ಪಾಸ್ತಾನ ತೊಗೊಂಡಿದ್ದೀನಿ, ನಾನು ರಾತ್ರಿ ಊಟಕ್ಕೆ ಮಾಡ್ತಾರೆ ಅದರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಎಲ್ಲ ಊಟಕ್ಕಂದರೆ ಸ್ವಲ್ಪ ಜಾಸ್ತಿ ಬೇಕಲ್ವ, ಸ್ನ್ಯಾಕ್ಸಿಗಾದರೆ ಸ್ವಲ್ಪ ಅದೇ ಸಾಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಅದನ್ನ ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಅದು ಬಿಸಿ ನೀರು ಏನು ಕುದಿತಾ ಇರುವಂಥ ಬಿಸಿ ನೀರಿಗೆ ನೀವು ಪಾಸ್ತಾ ಹಾಕೋಬೇಕಾಗುತ್ತೆ. ಸೊ ಅದನ್ನು ಅದು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಬಿಡೋಣ ಪಾಸ್ತಾಗೆ. ಒಂದು ಸೈಡು ಒಗ್ಗರಣೆ ಇಟ್ಕೊಂಡಿದ್ದೀನಿ, ಇಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಇಲ್ಲಿ ಎಣ್ಣೆ ಪ್ಯಾಕೆಟ್ ಓಪನ್ ಮಾಡಿದ್ದೆ, ಸೊ ಅದೇ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಪಾಸ್ತಾ ಏನು ಕಾಯಕ್ಕಿಟ್ಟಿರಲ್ಲ ಬಿಸಿ ನೀರು, ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಪಾಸ್ತಾನ ಬೇಯಿಸ್ಕೋಬೇಕಾಗತ್ತೆ ನಾವು ಬಿಸಿ ನೀರಲ್ಲಿ. ಅದು ಪಾಸ್ತಾ ಅದು ಬೇಯ್ತಾ ಇದ್ದಂಗೆ ನಾವಿಲ್ಲಿ ಇಲ್ಲಿ ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಆನಿಯನ್, ಸ್ಮಾಲ್ ಸೈಜ್ ಆನಿಯನ್ನು ಒಂದು ಹಾಕ್ಕೊಂಡಿದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು. ನಾನಿಲ್ಲಿ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನಗೆ ಹೊರಗಡೆ ಥರದ್ದು ಇಷ್ಟ ಆಗೋಲ್ಲ, ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಸೊ ಇದು ಆಗಷ್ಟಲ್ಲಿ ಟೊಮ್ಯಾಟೋನ ಪ್ಯೂರಿ ಮಾಡ್ಕೋಬೇಕು. ಟೊಮ್ಯಾಟೋನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪ್ಯೂರಿ ಥರ ಮಾಡ್ಕೊಳ್ಳೋಣ. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ನಿಮಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ. ಇದನ್ನು ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಇದೇ ತುಂಬ ಹುಳಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ಸಾಸ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಯೂಸ್ ಮಾಡ್ತಾರೋಂಥದ್ದು. ನೀವು ಸಾಸೆಲ್ಲ ಯೂಸ್ ಮಾಡಂಗೆ ಟೊಮೆಟೊ ಕಟ್ ಮಾಡಿನೇ ಹಾಕ್ಕೋಬೋದು. ಇದು ನಾನು ಯಾವುದು ಸಾಸ್ ಯೂಸ್ ಮಾಡಿದ್ರೆ ಅದು ನೀಟಾಗಿ ಸ್ಟಿಕ್ ಆಗುತ್ತೆ, ಸೊ ಅದಕ್ಕೋಸ್ಕರ ಸಾಸ್ ಬದಲು ಟೊಮ್ಯಾಟೋನೇ ಪ್ಯೂರಿ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡ್ರೆ ಅದು ಪಾಸ್ತಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು ಪಾಸ್ತಾ ಕೂಡ ಬೇಯ್ತಾ ಇದೆ. ಈಗ ಇದಕ್ಕೆ ತರಕಾರಿ ಕಟ್ ಮಾಡಿ ಏನು ಇಟ್ಕೊಂಡಿದ್ದಲ್ಲ ತರಕಾರಿ, ಆ ತರಕಾರಿ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಹಾಕ್ಕೋಬೋದು. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಸೊ ನಾನು ಅದಕ್ಕೆ ಹಾಕ್ಕೊಂಡಿಲ್ಲ. ತುಂಬ ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕು, ಇದು ಕ್ಯಾಪ್ಸಿಕಮು ಅಂದರೆ ರೆಡ್ ಕಲರ್ ಕ್ಯಾಪ್ಸಿಕಮ್ ಬರುತ್ತಲ್ಲ ಅದು, ಇದು ಹಾಗೆ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ, ಯಾಕಂದರೆ ಎಣ್ಣೆಲೇ ಬೇಯಿಸೋದಲ್ವ, ದಪ್ಪ ಕಟ್ ಮಾಡಿದ್ರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಸಣ್ಣ ಸಣ್ಣನೇ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಕಾಲ್ ಗ್ಲಾಸಷ್ಟು ನೀರನ್ನ ಹಾಕ್ಕೋಬೇಕು. ತರಕಾರಿ ಎಷ್ಟು ಬೇಕು ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳೋಣ, ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಅಥವಾ ನಿಮಗೆ ಸ್ವಲ್ಪ ಪಾಸ್ತಾ ಏನಿದೆ ಅಲ್ವಾ ಅದು ಸೂಪಿ ಸೂಪಿ ಥರ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ತರಕಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಪಾಸ್ತಾ ಬೇಕು ಕೂಡ ನಾನು ಉಪ್ಪು ಹಾಕಿದ್ದೀನಿ.
ಅದಕ್ಕೋಸ್ಕರ. ಹಾಗೆ ಪಾಸ್ತಾದು ಮಸಾಲ ಏನು ಕೊಡ್ತಾರಲ್ಲ ಅದರಲ್ಲೂ ಕೂಡ ಉಪ್ಪು ಖಾರ ಎಲ್ಲ ಇರುತ್ತೆ, ನೋಡಿಕೊಂಡು ಉಪ್ಪು ಖಾರನ ಹಾಕೋಬೇಕಾಗುತ್ತೆ ನಾವು. ಇದು ಪಾಸ್ತಾ ನೋಡಿ, ಪಾಸ್ತಾ ರೆಡಿಯಾಗಿದೆ. ಸೊ ಇದನ್ನು ನೀಟಾಗಿ ನೀರನ್ನ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ. ತರಕಾರಿ ಕೂಡ ಆಲ್ಮೋಸ್ಟ್ ಬೆಂದಿದೆ. ಸೊ ನೀರು ನೋಡಿಕೊಂಡು ಹಾಕೋಬೋದು ನೀವು, ತರಕಾರಿ ಬೆಂದಿದೆಯಾ ಇಲ್ವಾ ನೋಡಿಕೊಂಡು. ಅದಕ್ಕೆ ತುಂಬ ಅಂದರೆ ಮಸಾಲ ಎಲ್ಲ ಏನು ಹಾಕ್ತೀವಲ್ಲ ಅದೆಲ್ಲ ಇಟ್ಕೊಳ್ಳೋ ಥರ. ಇದು ಬಂದು ನನಗೆ ಹಾಕಿದ್ದು ಪಾಸ್ತಾ ಜೊತೆನೇ ಕೊಡ್ತಾರಲ್ಲ ಪ್ಯಾಕೆಟಲ್ಲಿ ಮ್ಯಾಗಿ ಮಸಾಲ ಆ ರೀತಿಯೆಲ್ಲ ಪಾಸ್ತಾದ ಜೊತೆಲೂ ಕೊಡ್ತಾರಲ್ಲ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅವ್ರು ಎಷ್ಟು ಕೊಟ್ಟಿದ್ರು ಅಷ್ಟನ್ನ ನಾನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಮತ್ತೆ ಒಂದೇ ಸತಿ ನೀರು ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಅದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬೇಡಿ ಧನಿಯಾ ಪುಡಿ ಎಲ್ಲ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಏನು ಕುದಿಯುತ್ತಲ್ಲ ಅದು ಚೆನ್ನಾಗಿ ಸ್ವಲ್ಪ ಆಯಿಲ್ನ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆ ಟೊಮ್ಯಾಟೋದು ಹುಳಿ ಅಥವಾ ಮಸಾಲೆಗಳದ್ದು ಫ್ಲೇವರ್ ಇದೇ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ. ಸೊ ಹಸ್ಬೆಂಡು ಕೂಡ ಬಂದರು ಹಾಗೆ, ಸೊ ರೆಡಿ ಆಯಿತು. ನಾನು ಹಸ್ಬೆಂಡ್ ಬಂದವಾಗ ಬಿಸಿ ಬಿಸಿ ಮಾಡ್ತೀನಿ ಎಲ್ಲ ಅಷ್ಟೇ, ಸಾಂಬಾರು ಅಷ್ಟೇ. ಸಾಂಬಾರು ಮಾಡಿದರೆ ರೈಸು ಮತ್ತು ಮುದ್ದೆ ಹಸ್ಬೆಂಡ್ ಬಂದಾಗೆ ಮಾಡೋದು ನಾನು. ಸೊ ಈಗ ನೋಡಿ ರೆಡಿ ಆಗಿರೋವಂತಹ ಪಾಸ್ತಾ ಅಂದರೆ ಬಾಯ್ಲ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದಳ ಆ ಪಾಸ್ತಾನ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ಅದು ಬೆಂದಿರುತ್ತಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿಕೊಂಡು ನೀರನ್ನ ಎಷ್ಟು ಬೇಕು ಆ್ಯಡ್ ಮಾಡ್ಕೋತಾ ಇರ್ಬೋದು, ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಪಾಸ್ತಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಬೇಯಿಸಿರೋದ್ರಿಂದ ಸ್ವಲ್ಪ ಅದು ಬೇಗ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರಲ್ಲ, ಸ್ವಲ್ಪ ಶೈನಿಂಗ್ ಇರುತ್ತೆ. ಹಾಗೆ ತುಂಬ ಒಂದಕ್ಕೊಂದು ಅಂಟಲ್ಲ, ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು. ತುಂಬ ಜೋರಾಗಿ ತಿರುಗಿಸ್ಕೊಂಡ್ರೆ ಪಾಸ್ತಾ ಎಲ್ಲ ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಬೋಂಡ ಕೂಡ ಮಾಡಿದ್ದೆ, ಸ್ವಲ್ಪ ಬೋಂಡ ಕೂಡ ಕಲಸಿಟ್ಟಿದ್ದೆ. ಸೊ ಹಸ್ಬೆಂಡ್ ಬಂದ್ರಲ್ಲ, ಸೊ ಬಿಸಿ ಬಿಸಿ ಬೋಂಡ ಮಾಡೋಣ ಅಂತ ಎಣ್ಣೆ ಕೂಡ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದಿದೆಯಾ ಅಂತ ನೋಡಿದೆ, ಇನ್ನೂ ಸ್ವಲ್ಪ ಕಾಯಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಾಸ್ತಾ ರೆಡಿ ಆಗುತ್ತೆ, ಆಲ್ಮೋಸ್ಟ್ ರೆಡಿ ಆಗೋಗಿದೆ. ಈಗ ಒಂದು ಪಾಸ್ತಾ ಹಾಕಿದ್ಮೇಲೆ ನಾವು ಒಂದು 5 to 10 minutes ಅದ್ರ ಜೊತೆ ಮಸಾಲೆ ಜೊತೆ ಬೇಯಿಸಿದ್ರೆ ಸಾಕು ಪಾಸ್ತಾ ರೆಡಿ ಆಗಿದೆ. ಯಾಕಂದರೆ ಪಾಸ್ತಾ ಬೆಂದಿರುತ್ತೆ, ಉಪ್ಪು ಖಾರ ಇಟ್ಕೋಬೇಕಷ್ಟೇ. ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಾಸ್ತಾ ಸಾಸ್ ಹಾಕ್ಕೊಂಡು ಪಾಸ್ತಾ ತಿಂದರೆ ತುಂಬ 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 ಎಮ್ಮೆಯಾಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಪಾಸ್ತಾ ರೆಡಿ. ಸೊ ಈಗ ಬೋಂಡ ಮಾಡ್ತಾ ಇದ್ದೀನಿ, ಎಣ್ಣೆ ಕಾದಿದೆ. ಸೊ ಬೋಂಡ ಸ್ವಲ್ಪ ಇತ್ತು ಅಂದರೆ ಯಾರೋ ಬಂದಿದ್ರು ಮನೆಗೆ ರಿಲೇಟಿವ್, ಸೊ ಅವ್ರಿಗೋಸ್ಕರ ಅಂತ ಬೋಂಡ ಮಾಡಿದ್ದೆ. ಸೊ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ, ಸೊ ಹಸ್ಬೆಂಡ್ಗೆ ಮಾಡಿಕೊಡೋಣ ಬಿಸಿ ಬಿಸಿ ಅಂತಂದ್ಬಿಟ್ಟು ಅದನ್ನ ಕೂಡ ಮಾಡೋಕ್ಕಿಟ್ಟಿದ್ದೀನಿ. ಸೊ ಹಸ್ಬೆಂಡ್ ಕೂಡ ಅಕ್ಕಿ ಎಲ್ಲ ಖಾಲಿ ಆಗಿತ್ತು ಮನೇಲಿ ಸ್ವಲ್ಪ, ಸೊ ಅದನ್ನೆಲ್ಲ ತೊಗೊಬಂದಿದ್ರು, ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಅದೆಲ್ಲ ನನಗೆ ಚಿಕ್ಕಪುಟ್ಟ ಕೆಲಸ ಎಲ್ಲ ಹಸ್ಬೆಂಡ್ ಮಾಡಿಕೊಡ್ತಾರೆ. ಸೊ ಅಕ್ಕಿ ಎಲ್ಲ ಫಿಲ್ ಮಾಡಿಕೊಡ್ತಾ ಇದ್ರು ಅವರು. ಅಷ್ಟರಲ್ಲಿ ನನ್ನದು ಎಲ್ಲ ಅಡುಗೆ ಎಲ್ಲ ಮುಕ್ಕಿತ್ತು, ಬೋಂಡ ಆದರೆ ಅಡುಗೆ ರೆಡಿ. ಮಕ್ಕ ಕೂಡ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅವ್ರ ಅಪ್ಪನಿಗೆ ಪೇಂಟ್ ಇಲ್ಲ ತೊಗೊಂಬ ಅಂತ ಹೇಳಿದ್ದ. ಸೊ ತೊಗೊಂಬಂದಮೇಲೆ ಅವನು ಕೂಡ ಪೇಂಟ್ ಮಾಡ್ತಿದ್ದ. ಸೊ ಅವನ್ನೆಲ್ಲ ಆಗಷ್ಟೊತ್ತಿಗೆ ನನ್ನದು ಆಯಿತು ಅಡುಗೆ. ಸೊ ಸ್ಟವೆಲ್ಲ ಅಷ್ಟೇ, ನಾನು ಆಗಾಗೆ ಒರೆಸ್ಕೊಬಿಡಿದ್ದೀನಿ. ಅಡುಗೆ ಮಾಡುವಾಗ ಸ್ವಲ್ಪ ಏನು ಬೀಳುತ್ತಲ್ಲ ನೀಟಾಗಿ ಒರೆಸ್ಕೊಡ್ಬೇಕು. ಹಾಗೇ ಬಿಸಿ ಬಿಸಿ ಇರುವಾಗ ಸ್ಟವ್ ಮೇಲೆ, ಗ್ಲಾಸ್ ಇರುವಂಥ ಸ್ಟವ್ಸ್ ಮೇಲೆ ಬಿಸಿ ಇರುವಾಗ ತಂಡೀರನ್ನ ಹಾಕಬಾರ್ದು, ಗ್ಲಾಸ್ ಬ್ರೇಕ್ ಆಗುತ್ತಂತೆ. ನನಗೆ ಸ್ಟವ್ ತೊಗೊಂಡಾಗ ನನಗೆ ಹೇಳಿದರು, ಬಿಸಿ ಬಿಸಿ ಇರುವಂತಹ ಅಂದರೆ ನಾವು ಅಡುಗೆ ಮಾಡಿದಾಗ ಗ್ಲಾಸ್ನ ಮುಟ್ಟಿ ನೋಡಿ ಫುಲ್ ಬಿಸಿಯಾಗಿರುತ್ತೆ ಗ್ಲಾಸ್, ಅವಾಗ ನಾವು ತಂಡೀರನ್ನ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ನಾವೇನು ಮಾಡ್ತೀವಿ, ತಣ್ಣೀರು ಹಾಕ್ಬಿಟ್ಟು ಒರೆಸ್ಬಿಡ್ತೀವಿ, ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸುಮ್ಮನೆ ಒಂದು ವೆಟ್ ಕ್ಲಾತ್ ಇರುತ್ತಲ್ಲ, ವೆಟ್ ಕ್ಲಾತಲ್ಲಿ ಸುಮ್ಮನೆ ಒರೆಸ್ಕೋಬೇಕು, ಯಾಕಂದರೆ ಈ ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ಲ ಅವಾಗೆ ಒರೆಸ್ಬಿಡ್ಬೇಕದು, ಇಲ್ಲ ಸ್ವಲ್ಪ ಬಿಟ್ಟರೆ ಅದು ಹಾಗೆಯೇ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ನಾವು ಅದನ್ನು ಸ್ಕ್ರ್ಯಾಚ್ ಪ್ರಿಂಟ್ ತೊಗೊಂಡು ಉಜ್ಜಬೇಕಾಗುತ್ತೆ, ಉಜ್ಜಿದಾಗ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ನೀಟಾಗಿ ಒರೆಸ್ಕೊಂಬಿಟ್ಟಾಗ ಸುಮ್ಮನೆ ಡೈಲಿ ಒರೆಸ್ಕೋತಾ ಇದ್ದರೆ, ನಾನು ಅಷ್ಟೇ ಡೈಲಿ ನೀಟಾಗಿ ಅಡುಗೆ ಮಾಡಿದ ತಕ್ಷಣ ಒರೆಸ್ಕೊಬಿಡ್ತೀನಿ ಡೈಲಿ. ವೀಕ್ಲಿ ಒನ್ಸ್ ಮಾತ್ರನೇ ನಾನು ಸ್ಟವ್ನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡೋವಂಥದ್ದು, ನೀಟಾಗಿರುತ್ತೆ ಆ ರೀತಿ ಮಾಡಿಕೊಂಡಾಗ. ಹಾಗೇ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಬಂದಿದ್ದಾರೆ, ಸೊ ಅದನ್ನೆಲ್ಲ ಬಾಕ್ಸಸ್ಗೆ ಫಿಲ್ ಮಾಡ್ಕೋತಾ ಇದ್ದೀನಿ. ಹಾಗೆ ಹೇಗೆ ಬಂದಿದೆ ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ.
ನನಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಬೇರೆ ವೀಡಿಯೋಸ್ ಬೇಕಾ, ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ಅದು ಕೂಡ ನೆಕ್ಸ್ಟ್ ಮಾಡ್ತೀನಿ. ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಕ್ಲಾರಿಟಿ ಆಗಿದೆ, ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಯಾವುದೇ ರೀತಿ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಲ್ಲ, ಜಸ್ಟ್ ಫೋನಲ್ಲೇ ನಾನು ವೀಡಿಯೋಸ್ನ ಮಾಡುವಂಥದ್ದು. ನಾನು ಅದೇ ಅನ್ಕೋತಾ ಇದ್ದೀನಿ, ಇನ್ನು ಮುಂದೆ ತುಂಬ ಸೀರಿಯಸ್ಸಾಗಿ ವೀಡಿಯೋಸ್ನ ಮಾಡಬೇಕು. ಸೊ ಅದಕ್ಕೋಸ್ಕರ ನೋಡೋಣ, ನನ್ನ ವೀಡಿಯೋಸ್ ತುಂಬ ಚೆನ್ನಾಗಿ ಹೋದರೆ ಏನೇನು ಬೇಕು ಯೂಟ್ಯೂಬ್ಗೆ ಅದನ್ನೆಲ್ಲ ತೊಗೊಳ್ಳೋ ಪ್ರಯತ್ನ ಮಾಡ್ತೀನಿ. ನನಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟ, ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟ ನನಗೆ, ತುಂಬ ಡಲ್ಲಾಗಿ ಕೂತ್ಕೊಳ್ಳೋಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಏನೂ ಕೆಲಸ ಇಲ್ಲ ಅಂದಾಗ ಸುಮ್ಮನೆ ಫೋನ್ ನೋಡ್ಕೊಂಡಿರೋದು, ಫೋನ್ ಸ್ಕ್ರಾಲ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋದಿರ್ಬೇಕು, ಹೀಗೆ ನೋಡ್ಕೊಂಡು ಇದ್ಬಿಡ್ತೀವಿ. ಇಲ್ಲ ಟಿ ವಿ ನೋಡ್ಕೊಂಡಿರ್ತೀನಿ, ಸೀರಿಯಲ್ಸ್ಗಂತೂ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನೋಡೋಣ, ಈ ರೀತಿ ಏನಾದರೂ ಕೆಲಸ ಇದ್ದರೆ ಆರಾಮಾಗಿ ನಾವು ಕೂಡ ಮಾಡ್ಕೋಬೋದಲ್ವಾ, ನೋಡೋಣ. ಒಂದು ಮೆಮೊರಿ ಕೂಡ ಚೆನ್ನಾಗಿರತ್ತೆ ಅಂತನ್ಬಿಟ್ಟು ನಾನು ಕೂಡ ವೀಡಿಯೋಸ್ ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ನೀವೆಲ್ಲ ಯಾವ ರೀತಿ ಟೈಮ್ ಪಾಸ್ ಮಾಡ್ತೀರಾ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿದ್ದೀವಿ. ಒಬ್ಬೊಬ್ರಿಗೆ ಒಂದೊಂದು ಹಾಬಿಟ್ ಇರುತ್ತೆ, ಒಬ್ಬೊಬ್ರಿಗೆ ರೀಡಿಂಗ್ ಬುಕ್ಸ್ನ ಓದೋದಂದರೆ ತುಂಬ ಇಷ್ಟ ಇರುತ್ತೆ, ಅವರವರು ಅದನ್ನು ರೂಢಿಸ್ಕೊಂಡಿರ್ತಾರೆ. ಕೆಲವೊಬ್ಬರು ಕ್ರಾಫ್ಟ್ಗಳು ಮಾಡೋದಿರ್ಬೋದು, ಈ ರೀತಿ ಮನೆ ಕೆಲಸನೇ ಕೆಲವೊಬ್ರಿಗೆ ತುಂಬ ಜಾಸ್ತಿ ಇರುತ್ತೆ. ನನಗೇನು ಮನೆ ಕೆಲಸ ಎಲ್ಲ ತುಂಬ ಅಂತ ಅನಿಸೋದಿಲ್ಲ, ನಾನು ಕ್ಲೀನಾಗಿ ಮಾರ್ನಿಂಗ್ ಎಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮಾರ್ನಿಂಗ್ ಮುಗಿಸ್ಬಿಡ್ತೀನಿ, ನಾನು ಬೇರೆ ಏನು ನನ್ನ ಕ್ಲೀನಿಂಗ್ ಕೆಲಸಗಳನ್ನೇ ಇಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನನಗೆ ಈವ್ನಿಂಗ್ ತುಂಬ ಟೈಮ್ ಸಿಗುತ್ತೆ ಅಂತ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಮಾಡೋಣ, ನಾನು ಮಾರ್ನಿಂಗ್ ವೀಡಿಯೋಸ್ನ ಮಾಡ್ಕೋತೀನಿ, ಈವ್ನಿಂಗ್ ಎಡಿಟ್ ಮಾಡ್ಕೊಳ್ಳೋಣ, ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ, ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋವಂಥದ್ದು. ನೋಡೋಣ, ಹಸ್ಬೆಂಡು ಕೂಡ ಹೇಳ್ತಿದ್ರು ನೀನು ಮಾಡಿದ್ರೆ ನೀಟಾಗಿ ಮಾಡಬೇಕು, ನೀನು ಒಂದು ಸತಿ ಮಾಡ್ತೀಯಾ ಬಿಟ್ಬಿಡ್ತೀಯಾ ಈ ರೀತಿ ಮಾಡಿದ್ರೆ ಆಗಲ್ಲ ಅಂತ. ಬಟ್ ಏನು ಮಾಡೋದು, ಟೈಮ್ ಹಂಗೆ ಆಗಿಬಿಡುತ್ತೆ. ಈಗ ಅಂಗಡಿಗೆ ಹೋಗಬೇಕು ಅಂದಾಗ ನನಗೆ ಮಾರ್ನಿಂಗ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮನೆ ಕ್ಲೀನಿಂಗ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕಾಗುತ್ತೆ. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ, ಏನೇ ಹೆಲ್ಪ್ ಮಾಡಿದ್ರೂ ಸ್ವಲ್ಪ ಕ್ಲೀನಿಂಗ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ನನ್ನ ಪೂಜೆ ಇರ್ಬೋದು ನಾನು ರೆಡಿಯಾಗಿ ನಾನು ಅಂಗಡಿಗೆ ಹೋಗಿ ನಾನು ಮತ್ತೆ ಹಸ್ಬೆಂಡ್ ಊಟ ತೊಗೊಂಡು ಹೋಗಬೇಕು, ಹಸ್ಬೆಂಡ್ ಊಟ ತೊಗೊಂಡು ಹೋಗ್ತೀನಿ, ಹೋಗಿ ಮುಗಿಸ್ಕೊಂಡು ಬಂದಮೇಲೆ ಮಗುಗೆ 4 o'clock ಸ್ಕೂಲ್ ಬಿಡುತ್ತೆ. ಸೊ ಅಷ್ಟರಲ್ಲಿ ನಾನು ಮನೆಗೆ ಬರಬೇಕು. ಸೊ ಮನೆಗೆ ಬಂದಿದ್ದು ಆದಮೇಲೆ ಅವನನ್ನು ಓದಿಸೋದು, ಸ್ವಲ್ಪ ಅಡುಗೆ ಈ ರೀತಿ ಟೈಮ್ ಪಾಸ್ ಮಾಡ್ಕೋತಾ ಇದ್ದೆ. ಸೊ ಆಮೇಲೆ ಏನು ಸಿಗುತ್ತೆ ಅಲ್ಲ, ಅವನು ಸ್ವಲ್ಪ ಹೊತ್ತು ಓದಿಸ್ತೀನಿ, ಅವ್ನು ಡೌಟ್ಸ್ ಇದ್ದರೆ ಮಾತ್ರ ಕೇಳ್ತಾನೆ, ಅವ್ನು ಪಾಡ್ಗೆ ಅವ್ನ ರೂಮಲ್ಲಿ ಕೂತ್ಕೊಂಡು ಓದ್ಕೊಬಿಡ್ತಾನೆ, ತುಂಬ ಟೈಮ್ ಸಿಗ್ತಿದೆ ಅಂತ ಅನಿಸ್ತಿತ್ತು ನನಗೆ. ಸೊ ಅದಕ್ಕೋಸ್ಕರ ಮಾಡಿಬಿಡೋಣ ಅಂತ ಅಂದ್ಕೊಂಡು, ಆ್ಯಕ್ಚುಲಿ ಮುಂಚೆ ಎಲ್ಲ ಅಂದರೆ ನಮಗೆ ಸ್ವಲ್ಪ ಬ್ಯುಸಿ ಇದ್ದಾಗಿಂದ ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಈವ್ನಿಂಗ್ ಕೂಡ ನಾನು ಅಂಗಡಿಗೆ ಹೋಗ್ತಿದ್ದೆ, ಸೊ ಅವಾಗ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ. ಹಾಯ್ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಸ್ವಲ್ಪ ಹಲವು ರಜೆ ಲಕ್ಷಣ ಅಂತ ಬಂದೆ ಡ್ರೆಸ್ಸಿಂಗ್ ರೂಮ್, ಬಂದೆ ಇದನ್ನೆಲ್ಲ ಡ್ರೆಸ್ಸಿಂಗ್ ರೂಮ್ಗೆ ಬಂದೆ. ಸ್ವಲ್ಪ ನೀವು ನೋಡ್ಬೋದು ಇಲ್ಲೆಲ್ಲ ಅಲರ್ಜಿ ಆಗಿಬಿಟ್ಟಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಅಲೋವೆರ ಜೆಲ್ಲ ಹಚ್ತಾ ಇದ್ದೀನಿ, ನನಗೆ ಏನು ಆಯಿಂಟ್ಮೆಂಟ್ಸ್ ಎಲ್ಲ ಏನು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಏನು ಹೋಗಿಲ್ಲ. ಸೊ ಅಲೋವೆರ ಹಚ್ಚಿದ್ರೆ ಆಟೋಮೆಟಿಕಾಗಿ ವಾಸಿ ಆಗುತ್ತೆ, ಟ್ರೈ ಮಾಡ್ತಾ ಇದ್ದೀನಿ ಅಲೋವೆರನೇ ಹಚ್ಚೋಣ ಅಂತ. ಊಟ ಎಲ್ಲ ಆಯಿತು, ಪಾಸ್ತ ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿದೆ. ಇದು ತುಂಬ ಈಸಿಯಾಗಿ ಬೇಕಂದ್ರು ಮಾಡ್ಕೋಬೋದು, ಜಸ್ಟ್ ಅವರು ರೆಡಿ ಏನು ಕೊಟ್ಟಿರ್ತಲ್ಲ ಪೌಡರ್ ಹಾಕ್ಕೊಂಡು ಈ ರೀತಿ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಯಮ್ಮಿ ಯಮ್ಮಿ ಆಗಿರುತ್ತೆ. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೇ ಏನಿಲ್ಲ, ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ, ಅಂದರೆ ಪಾತ್ರೆ ಸ್ವಲ್ಪ ತೊಳಿಬೇಕು ಈಗ ಊಟ ಮಾಡಿರೋವಂಥದ್ದು. ಸೊ ಆ ಪಾತ್ರೆ ನೋಡೋಣ, ಆದರೆ ವಾಶ್ ಮಾಡಿದ್ರೆ ಎಲ್ಲ ಬೆಳಿಗ್ಗೆ ವಾಶ್ ಮಾಡ್ತೀನಿ, ಆಲ್ಮೋಸ್ಟ್ ನೈಟೇ ವಾಶ್ ಮಾಡಿಬಿಡ್ತೀನಿ ನಾನು. ಹಾಗೇ ಸ್ವಲ್ಪ ವಾಕ್ ಮಾಡಬೇಕು ಮೇಲೆ, ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಟಿ ವಿ ನೋಡಿ ಸೀರಿಯಲ್ ಎಲ್ಲ ನೋಡಿ ಮಲ್ಗದಷ್ಟೇ ಟೈಮ್ ಆಗೋಗಿದೆ, ಆಲ್ಮೋಸ್ಟ್ 10:30 ಆಗಿರಬೇಕು ಟೈಮು, 10:30 ಆಗಿದೆ. ಸೊ ಇಷ್ಟೇ ಇವತ್ತಿನ ಬ್ಲಾಗ್, ವ್ಲಾಗ್ನ ಕೂಡ ಹೆಂಗೆ ಮಾಡ್ತಾ ಹೆಂಗೆ ತುಂಬ ಸಿಂಪಲ್ ಆಗಿರೋಂತಹ ವ್ಲಾಗ್ ನೋಡೋಕೆ ತುಂಬ ದಿನ ಆದಮೇಲೆ ಆಗ್ತಾಯಿನಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತಂದ್ಬಿಟ್ಟು. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ, ಅಲ್ಲಿವರೆಗೂ ಧನ್ಯವಾದಗಳು.